ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಕೆ ಪಿ ಸಿ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಾವು December 11, 2021 ಇವತ್ತಿನ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡೋಣ. ಮತ್ತು ನಾನು ಅರ್ಲಿಯರ್ ಹೇಳಿದ ಹಾಗೆ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಖಂಡಿತವಾಗ್ಲೂ ಅವೈಲೇಬಲ್ ಇರುತ್ತೆ ಎವ್ರಿ ಸಂಡೇ. ಓಕೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮುಖಾಂತರ ನೀವು ಜಿಕೆ ಕರೆಂಟ್ ಅಫೇರ್ಸನ್ನು ಈ ಮ್ಯಾಗಜಿನ್ ಅನ್ನು ಏನಿದೆ ಇದು PDF ಏನಿದೆ ಇದನ್ನು ನೀವು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಓಕೆ, ಟುಡೇಸ್ ಕರೆಂಟ್ ಅಫೇರ್ಸ್. ಓಕೆ, ವಿಚ್ ಸಿಟಿ ಓಕೆ ಪ್ಲೇಸ್ ಅ ಹೋಸ್ಟ್ ಇಂಟರ್ನ್ಯಾಷನಲ್ ಅಂಬೇಡ್ಕರ್ ಕಾನ್ಕ್ಲೇವ್ ಇನ್ 2021. ಓಕೆ, ಇಲ್ಲಿ ಕನ್ನಡದಲ್ಲಿ ನೋಡೋದಾದ್ರೆ 2021 ಅಂತಾರಾಷ್ಟ್ರೀಯ ಅಂಬೇಡ್ಕರ್ ಸಮಾವೇಶನ ಯಾವ ನಗರವು ಆಯೋಜಿಸುತ್ತದೆ? ಓಕೆ, ಇದಕ್ಕೆ ಸರಿಯಾದ ಉತ್ತರ ನ್ಯೂಡೆಲ್ಲಿ ಆಗಿದೆ. ಓಕೆ, ನ್ಯೂಡೆಲ್ಲಿ 2021 ಅಂಬೇಡ್ಕರ್ ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡುತ್ತದೆ. ಓಕೆ, ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು. ಓಕೆ, ರಾಮನಾಥ್ ಕೋವಿಂದ್ ಅವರು ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ. ಓಕೆ, ರಾಮನಾಥ್ ಕೋವಿಂದ್ ಅವರು ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ. ಓಕೆ, ಹಾಗಾದರೆ ಇದನ್ನು ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಫೋರಮ್ ಆಫ್ SC ST. ಓಕೆ, ಲೆಜಿಸ್ಲೇಟರ್ಸ್, ಫೋರಮ್ ಆಫ್ SC ST ಲೆಜಿಸ್ಲೇಟರ್ಸ್ ಆ್ಯಂಡ್ ಪಾರ್ಲಿಮೆಂಟರಿಯನ್ಸ್ ಅಲಾಂಗ್ ವಿತ್ ಅಂಬೇಡ್ಕರ್ ಚೇಂಬರ್ ಆಫ್ ಕಾಮರ್ಸ್. ಓಕೆ, ಪಾರ್ಲಿಮೆಂಟರಿಸ್ ಅಲಾಂಗ್ ವಿತ್ ಅಂಬೇಡ್ಕರ್ ಚೇಂಬರ್ ಆಫ್ ಕಾಮರ್ಸ್ ಅವರು ಈ ಫಿಫ್ತ್ ಎಡಿಷನ್ 5ನೇ ಎಡಿಷನ್ ಆಗಿತ್ತು, ಇದನ್ನ ಕಂಡಕ್ಟ್ ಮಾಡಿದರು. ಓಕೆ, ಹಾಗಾದರೆ ರೀಸೆಂಟ್ಲಿ ಯುನೆಸ್ಕೋ ಏನು ಮಾಡಿತ್ತು? ಯುನೆಸ್ಕೋ ಹೆಸ್ ಕನ್ಫರ್ಡ್ ಅವಾರ್ಡ್ ಆಫ್ ಎಕ್ಸಲೆನ್ಸ್. ಓಕೆ, ಹೆಸ್ ಕನ್ಫರ್ಡ್ ಅವಾರ್ಡ್ ಆಫ್ ಎಕ್ಸಲೆನ್ಸ್. ಓಕೆ, ಇನ್ ದ ನೇಮ್ ಆಫ್ ಅವಾರ್ಡ್ ಆಫ್ ಎಕ್ಸಲೆನ್ಸ್. ಓಕೆ, ಅವಾರ್ಡ್ ಆಫ್ ಎಕ್ಸಲೆನ್ಸನ್ನು ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ನ ಕನ್ಫರ್ಮ್ ಮಾಡಿತ್ತು ಫಾರ್ ದ ಸ್ಪೆಷಲ್ ರಿಕಗ್ನಿಷನ್. ಓಕೆ, ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅವಾರ್ಡ್, ಆಗಿ ಇತ್ತೀಚೆಗೆ ಫಾರ್ ದ ಕನ್ಸರ್ವೇಷನ್ ಎಫರ್ಟ್ ಆಫ್ ನಿಜಾಮುದ್ದೀನ್ ಬಸ್ತಿ. ಓಕೆ, ನ್ಯೂದೆಲ್ಲಿ ಇರುವಂಥ ನಿಜಾಮುದ್ದೀನ್ ಬಸ್ತಿಯ ಕನ್ಸರ್ವೇಷನ್ ಮಾಡೋ ಸಲುವಾಗಿ ಇತ್ತೀಚೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡನ್ನು ಇತ್ತೀಚೆಗೆ ಕೊಟ್ಟಿತ್ತು. ಓಕೆ, ವಿಚ್ ಇಸ್ ಎಟ್ ನೌ ನ್ಯೂಡೆಲ್ಲಿ. ಓಕೆ, ನಿಜಾಮುದ್ದೀನ್ ಬಸ್ತಿಯಲ್ಲಿದೆ ಅಂದರೆ ನ್ಯೂಡೆಲ್ಲಿದೆ. ಇದನ್ನು ಕನ್ಸರ್ನ್ ಮಾಡೋದಕ್ಕೆ ಯುನೆಸ್ಕೋ ಇತ್ತೀಚೆಗೆ ಅವಾರ್ಡ್ ಆಫ್ ಎಕ್ಸಲೆನ್ಸನ್ನು ಪ್ರಶಸ್ತಿಯನ್ನು ಕೊಟ್ಟಿತ್ತು. ಓಕೆ, ದಟ್ ಯು ಶುಡ್ ನೋ. ದೆನ್ ಹಾಗಾದರೆ ನಿಜಾಮುದ್ದೀನ್ ಬಸ್ತಿ ಏನಿದು? ಓಕೆ, ವಿಚ್ ಇಸ್ ಅ ಹುಮಾಯೂನ್ ಟೊಂಬ್. ಓಕೆ, ಹುಮಾಯೂನ್ನ ಗೋರಿ ಇಲ್ಲಿ ಕಂಡುಬರುತ್ತದೆ. ಓಕೆ, ದೆನ್ ಹಾಗಾದರೆ ಹುಮಾಯೂನ್ ಯಾರು? ಹುಮಾಯೂನ್ ಹೂ ಇಸ್ ಅ ಫಾದರ್ ಆಫ್ ಅಕ್ಬರ್. ಓಕೆ, ದಟ್ ಯು ಶುಡ್ ನೋ. ದೆನ್ ಹಾಗಾದರೆ ಇದು ಇತ್ತೀಚೆಗೆ ಇದನ್ನು ಪೂರ್ತಿ ಕನ್ಸರ್ವ್ ಮಾಡ್ತಿರ್ತಾರೆ. ಓಕೆ, ಹುಮಾಯೂನ್ ಟೊಂಬ್ ಅಂತ ಏನು ಹೇಳಿದ್ನಲ್ಲ, ಇದು ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಇತ್ತೀಚೆಗೆ ಯುನೆಸ್ಕೋ ಕೊಟ್ಟಿದೆ. ಓಕೆ, ಇದು ಯಾರು ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಬೀಂಗ್ ಅಂಡರ್ಟೇಕನ್ ಬೈ AKTC. ಓಕೆ, AKTC ಅಂತಂದ್ರೆ ಏನು? ಅಗಾಖಾನ್ ಟ್ರಸ್ಟ್ ಫಾರ್ ಕಲ್ಚರ್ ಆ್ಯಂಡ್ ವಿಚ್ ಇಸ್ AKTC ಅಲಾಂಗ್ ವಿತ್ ಸೌತ್ ಡೆಲ್ಲಿ ಮಿನಿಸ್ಟ್ರಿಯಲ್ ಕಾರ್ಪೊರೆನ್ಸ್. ಓಕೆ, SDMC ಅಂತ ಕರಿತೀವಿ. ಅಲಾಂಗ್ ವಿತ್ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ಅಲಾಂಗ್ ವಿತ್ ಡೆಲ್ಲಿ ಅರ್ಬನ್ ಹೆರಿಟೇಜ್ ಫೌಂಡೇಶನ್. ಓಕೆ, ಹೆರಿಟೇಜ್ ಫೌಂಡೇಶನ್ ಇವೆಲ್ಲ ನಾಲ್ಕು ಕೂಡಿ ಕಂಬೈಂಡ್ ಆಗಿ ಇದನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಆದ ಯುನೆಸ್ಕೋ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಏನು ದೊರೆತಿದೆ ನಿಜಾಮುದ್ದೀನ್ ಚಸ್ತಿಯ ಹುಮಾಯೂನ್ ಟೊಂಬ್ ಅದಂತಂದು ಅದನ್ನು ಕನ್ಸರ್ವ್ ಮಾಡೋದಕ್ಕೆ ಇವು ಮೂರು ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸ್ತೇವೆ. ಓಕೆ, ಹಾಗಾದರೆ ರೀಸೆಂಟ್ಲಿ ನೋಡೋದಾದರೆ ಕರ್ತಾರ್ಪುರ ಸಾಹಿಬ. ಓಕೆ, ಕರ್ತಾರ್ಪುರ ಸಾಹಿಬ ಏನಿದೆ? ಓಕೆ, ಮತ್ತು ವೇಳಿಕಣ್ಣಿ ಚರ್ಚ್ ಏನಿದೆ, ಆ ತೀರ್ಥಯಾತ್ರೆಯನ್ನು ಮಾಡೋದಕ್ಕೆ ಇತ್ತೀಚೆಗೆ ತಮಿಳ್ನಾಡು ಗೌರ್ಮೆಂಟ್ ಏನು ಮಾಡಿದೆ? CM ತೀರ್ಥಯಾತ್ರಾ ಯೋಜನೆಗೆ ಕರ್ತಾರ್ಪುರ ಕಾರಿಡಾರ್ ಮತ್ತು ವೇಳಿಕಣ್ಣಿಯನ್ನು ಎರಡನ್ನೂ ಕೂಡ ಸೇರಿಸಿದೆ. ಓಕೆ, ಹಾಗಾದರೆ ಇಲ್ಲಿ ಮೇನ್ಲಿ ನೆನಪರೋದು ಯಾವುದಂತಂದರೆ ಇತ್ತೀಚೆಗೆ ಕೇಜ್ರಿವಾಲ್ ಅವರ ಗೌರ್ಮೆಂಟು, ಡೆಲ್ಲಿ ಏನಿದೆ, ಓಕೆ, ಅವ್ರ ಗೌರ್ಮೆಂಟ್ ಕೂಡ ಕರ್ತಾರ್ಪುರ ಸಾಹಿಬ ಮತ್ತು ಅಯೋಧ್ಯೆ ರಾಮ ಮಂದಿರ ತೀರ್ಥಯಾತ್ರೆಗೆ ಅವರು ಕೂಡ ಈ CM ತೀರ್ಥಯಾತ್ರಾ ಯೋಜನೆಗೆ ಆ ಪಾಠನ ಸೇರಿಸ್ಕೊಂಡಿದ್ರು ಫ್ರಮ್ ಡೆಲ್ಲಿ ಗೌರ್ಮೆಂಟ್. ಓಕೆ, ದೆನ್ ಹಾಗಾದರೆ ಇತ್ತೀಚೆಗೆ ಆಯುರ್ವೇದ ಪರ್ವ ಅನ್ನೋದನ್ನು ಸ್ಟಾರ್ಟ್ ಮಾಡಿದರು. ವಿಚ್ ಇಸ್ ಆಯುರ್ವೇದ ಪರ್ವ ಏನು ಸ್ಟಾರ್ಟ್ ಆಗಿತ್ತಲ್ಲ, ಅದು ಫ್ರಮ್ ಮಿನಿಸ್ಟ್ರಿ ಆಫ್ ಆಯುಷ್. ಓಕೆ, ಮೇನ್ ಏನು ಉದ್ದೇಶ ಏನಿರ್ಬೋದು ಇದರದ್ದು? ಆಯುರ್ವೇದ ಪರ್ವ ಅದರದ್ದು. ಓಕೆ, ಟು ಪ್ರಮೋಟ್ ಆಯುರ್ವೇದಿಕ್ ಮೆಡಿಸಿನ್ಸ್. ಓಕೆ, ಓಕೆ, ಲೆಟ್ಸ್ ಬಿಗಿನ್ ವಿತ್ ನೆಕ್ಸ್ಟ್ ಕ್ವಶನ್. ಓಕೆ, ವಿಚ್ ಇಂಡಿಯನ್ ಬಾರ್ನ್ ಎಕನಾಮಿಸ್ಟ್ ಈಸ್ ಟು ಬಿ ಅಪಾಯಿಂಟೆಡ್ ಆಸ್ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್? ಓಕೆ, ಫಸ್ಟ್ MD ಅಂತ ಕೇಳಿ, ಡೆಪ್ಯೂಟಿ MD. ಓಕೆ, ಡೆಪ್ಯೂಟಿ ಎಮ್ ಡಿ ಯಾರು ಅಂತ ಇತ್ತೀಚೆಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಡೆಪ್ಯೂಟಿ ಎಮ್ ಡಿ ಇಸ್ ಎ ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್ ಇನ್ ದ IMF, ದ್ಯಾಟ್ ಯು ಶುಡ್ ನೋ. ಓಕೆ, ದೆನ್ ಹಾಗಾದರೆ ಈ ಪೋಸ್ಟಿಗೆ ಯಾರು ಅಂತಂದರೆ ಗೀತಾ ಗೋಪಿನಾಥ್ ಅವರು. ಓಕೆ, ಹೂ ಇಸ್ ಅ ಇಂಡಿಯನ್ ಬಾರ್ನ್ ಪ್ರಿವಿಯಸ್ ಒಂದು ಪೋಸ್ಟನ್ನು ಹೋಲ್ಡ್ ಮಾಡಿದ್ರು IMF ಅಲ್ಲಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಚೀಫ್ ಎಕನಾಮಿಸ್ಟ್ ಆಫ್ IMF ಆಗಿ ಇಷ್ಟು ಇಲ್ಲಿವರೆಗೆ ಕೆಲಸ ಮಾಡಿದರು. ಓಕೆ, ರೀಸೆಂಟಾಗಿ ಅವರನ್ನು ಫಸ್ಟ್ ಎಮ್ ಡಿ. ಓಕೆ, ಫಸ್ಟ್ ಓಕೆ ಫಸ್ಟ್ ಬಿಕಮ್ ಅ ಫಸ್ಟ್ ಫ್ರಾಮ್ ಇಂಡಿಯಾ. ಓಕೆ, ಫ್ರಾಮ್ ಇಂಡಿಯಾ ಫಸ್ಟ್ ಡೆಪ್ಯೂಟಿ MD ಆಗಿ ಇವ್ರನ್ನ ಆಯ್ಕೆ ಮಾಡಲಾಗಿದೆ. ಓಕೆ, ಇವರಿಗಿಂತ ಮೊದಲು ಯಾರು ಕೆಲಸ ಮಾಡ್ತಿತ್ತಂದರೆ ಒಕ್ಕೋಮೊಟೋ ಅವರು ಅವ್ರನ್ನ ರಿಪ್ಲೇಸ್ ಮಾಡಿದವರೇ ಗೀತಾ ಗೋಪಿನಾಥ್ ಅವರು. ಓಕೆ, ಹಾಗಾದರೆ
अपार्ट फ्रॉम दिस अपार्ट फ्रॉम दिस रिसेंटली रिसेंटली नन प्रीवियसली कूड़ा डिस्कस मारिदे पराग अगरवाल अवरु ओके पराग अगरवाल अवरु नूतन सीईओ ऑफ ट्विटर आगि आके आगिदरे यंगेस्ट ओके टॉप 500 वर्ल्ड अल्ली इरो टॉप 500 कंपनीज अल्ली यंगेस्ट सीईओ यार अंत अंद्रे ट्विटर न सीईओ सीईओ आदंत पराग अगरवाल अवरु ओके देन देन मूविंग एडिंग टू दिस ओके इतचे इतचे ICICI सीईओ आगि यारागिदरे जॉब ಜಾಬ್ ಅಪಾರ್ಡೈಸ್ ಓಕೆ ಜಾಬ್ ಅಪಾರ್ಡೈಸ್ ಅವರು ಆಯ್ಕೆ ಆಗಿದ್ದಾರೆ ಓಕೆ ಹಾಗಾದರೆ ಹೆಡ್ ಕ್ವಾರ್ಟರ್ ಐ ಸಿ ಸಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅನ್ನೋದನ್ನು ಜಸ್ಟ್ ಡಾಕ್ಯುಮೆಂಟ್ ಓಕೆ ಹಾಗಾದರೆ ರೀಸೆಂಟ್ಲಿ ರೀಸೆಂಟ್ಲಿ ಓಕೆ ಎಂ ಡಿ ಆ್ಯಂಡ್ ಸಿ ಓ ಆಫ್ ಜಮ್ಮು ಕಾಶ್ಮೀರ್ ಬ್ಯಾಂಕ್ ಓಕೆ ಜಮ್ಮು ಆ್ಯಂಡ್ ಕಾಶ್ಮೀರ ಬ್ಯಾಂಕ್ ಹಾಗೆ ಯಾರು ಆಯ್ಕೆ ಆಗಿದ್ದಾರೆ ಓಕೆ ಹೂ ಇಸ್ ಬಲದೇವ್ ಪ್ರಕಾಶ್ ಬಲದೇವ್ ಪ್ರಕಾಶ್ ಅವರು ಓಕೆ ಇತ್ತೀಚೆಗೆ ಅವರು ಆಯ್ಕೆ ಆಗಿದ್ದಾರೆ ಓಕೆ ರೀಸೆಂಟ್ಲಿ ರೀಸೆಂಟ್ಲಿ ಫಸ್ಟ್ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಓಕೆ ಕೆ ವಿ ಕಾಮತ್ ಅವರು ಓಕೆ ದಟ್ ಈಸ್ ನಥಿಂಗ್ ಬಟ್ NBFIC ಓಕೆ ಇದಕ್ಕೆ ನೂತನ ಚೇರ್ಮನ್ ಆಗಿ ಆಯ್ಕೆ ಆದಂಥವ್ರೆ ಕೆ ವಿ ಕಾಮತ್ ಅವರು ಓಕೆ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಓಕೆ ವಾಟ್ ಈಸ್ ದ ನೇಮ್ ಆಫ್ ದ ಇಂಡಿಯಾಸ್ ಫಸ್ಟ್ ಬಯೋಮೆಟ್ರಿಕ್ಸ್ ಓಕೆ ರಿಗಾರ್ಡಿಂಗ್ ಬಯೋಮೆಟ್ರಿಕ್ಸ್ ದೇ ಆರ್ ಡಿಸ್ಕಸಿಂಗ್ ಓಕೆ ಬಯೋಮೆಟ್ರಿಕ್ಸ್ ಬೇಸ್ಡ್ ಡಿಜಿಟಲ್ ಪ್ರೊಸೆಸಿಂಗ್ ಸಿಸ್ಟಮ್ ಇನ್ ಏರ್ಪೋರ್ಟ್ಸ್ ಓಕೆ ವಿಮಾನ ನಿಲ್ದಾಣಗಳಲ್ಲಿ ಭಾರತದ ಮೊದಲ ಬಯೋಮೆಟ್ರಿಕ್ಸ್ ಆಧಾರಿತ ಡಿಜಿಟಲ್ ಸಂರಕ್ಷಣಾ ವ್ಯವಸ್ಥೆ ಹೆಸರೇನು ಓಕೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ವಾಟ್ ಈಸ್ ಇಪಿನ್ ಸೆಕ್ಯೂರಿಟಿ ಓಕೆ ದಟ್ ಈಸ್ ಬಿಲಾಂಗ್ ಟು ಓಕೆ ಬಯೋಮೆಟ್ರಿಕ್ಸ್ ಬಿಲಾಂಗ್ ಟು ಓಕೆ ಡಿ ಜಿ ಯಾತ್ರಾ ಇನಿಷಿಯೇಟಿವ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡಿ ಜಿ ಯಾತ್ರಾ ಇನಿಷಿಯೇಟಿವ್ ದಟ್ ಈಸ್ ನಥಿಂಗ್ ಬಟ್ ಡಿ ಜಿ ಯಾತ್ರಾ ಓಕೆ ದೆನ್ ಹಾಗಾದರೆ ಇದನ್ನು ಕಂಡಕ್ಟ್ ಮಾಡಿದ್ದು ಯಾರು ಕಂಡಕ್ಟ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಸ್ಟೇಟ್ ಓಕೆ ಮಿನಿಸ್ಟ್ರಿ ಆಫ್ ಏವಿಯೇಷನ್ ಸ್ಟೇಟ್ ಓಕೆ ಏವಿಯೇಷನ್ ಮಿನಿಸ್ಟರ್ ಆದಂಥ ಸ್ಟೇಟ್ ಮಿನಿಸ್ಟರ್ ಆದಂಥ ವಿ ಕೆ ಸಿಂಗ್ ಅವರು ಓಕೆ ಇತ್ತೀಚೆಗೆ ಥ್ರೂ AAI ಓಕೆ AAI ಯಾವುದು ಏನಿದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಓಕೆ ವರ್ಕಿಂಗ್ ಟು ಡೆವಲಪ್ ಅ ಕಂಟ್ರೀಸ್ ಫಾರ್ ದ ಪೇಶಿಯಲ್ ರಿಕಗ್ನಿಷನ್ ಓಕೆ ಪೇಶಿಯಲ್ ರಿಕಗ್ನಿಷನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದಕ್ಕೆ ಇತ್ತೀಚೆಗೆ ಬೇಸ್ಡ್ ಆನ್ ಬಯೋಮೆಟ್ರಿಕ್ ಬೋರ್ಡಿಂಗ್ಗೆ ಇವರು ಕೆಲಸವನ್ನು ಮಾಡ್ತಿದ್ದಾರೆ ಥ್ರೂ AAI ವಿಚ್ ಇಸ್ ಅನೌನ್ಸ್ಡ್ ಬೈ ವಿ ಕೆ ಸಿಂಗ್ ಹೂ ಇಸ್ ಅ ಮಿನಿಸ್ಟರ್ ಆಫ್ ಏವಿಯೇಷನ್ ಸ್ಟೇಟ್ ಓಕೆ ದಟ್ ಯು ಶುಡ್ ನೋ ಹಾಗಾದರೆ ಇದನ್ನು ಟ್ರಯಲ್ ಆಗಿ ಯೂಸ್ ಮಾಡ್ತಿರೋದು ಯಾವ್ಯಾವ ಏರ್ಪೋರ್ಟ್ಸ್ಗಳಲ್ಲಿ ಅಂತಂದರೆ ವಾರಣಾಸಿ ಪುಣೆ ಓಕೆ ದೆನ್ ಕೋಲ್ಕತ್ತಾ ಓಕೆ ವಿಜಯವಾಡ ನಾಲ್ಕು ಸ್ಥಳಗಳಲ್ಲಿ ಏರ್ಪೋರ್ಟ್ಸ್ಗಳಲ್ಲಿ ಇದನ್ನು ಅಡಾಪ್ಟ್ ಮಾಡ್ತಿದ್ದಾರೆ ಓಕೆ ಹಾಗಾದರೆ ದಿಸ್ ಇಸ್ ದ ಫಸ್ಟ್ ಪೇಜ್ ಆಫ್ ಡಿ ಜಿ ಯಾತ್ರಾ ಸ್ಕೀಮ್ ಓಕೆ ಮೇನ್ ಉದ್ದೇಶ ಏನು ಅಂತಂದರೆ ಪೇಪರ್ಲೆಸ್ ಏರ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಪೇಪರ್ಲೆಸ್ ಏರ್ ಟ್ರಾನ್ಸ್ಪೋರ್ಟೇಷನ್ಗೆ ಇದನ್ನು ಕಂಡಕ್ಟ್ ಮಾಡಬೇಕು ಅಂತ ಟು ಟ್ರಾವೆಲ್ ದ ಪೇಪರ್ಲೆಸ್ ಟ್ರಾವೆಲ್ ಪ್ರಮೋಟ್ ಮಾಡೋದಕ್ಕೆ ಈ ಉದ್ದೇಶನ ಬಳಸ್ಕೊಳ್ಳಾಗ್ತದೆ ಓಕೆ ವಿಚ್ ಇಸ್ ಮೇನ್ಲಿ ಪ್ಲ್ಯಾನಿಂಗ್ ಟು ಲಾಂಚ್ ಇನ್ ದ ಇಯರ್ ಆಫ್ 2022 ಓಕೆ ಮೇನ್ಲಿ ಇನ್ ದ ಇಯರ್ ಆಫ್ 2022 ಓಕೆ ಹಾಗಾದರೆ ರೀಸೆಂಟ್ಲಿ ಎನ್ ಎಂ ಪಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಓಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಏನಿದೆ ಇದು ಏನಂತಂದರೆ ಪೈಪ್ಲೈನ್ ಅಂದ ತಕ್ಷಣ ಪೈಪ್ಲೈನ್ ಅನ್ನೋ ಕಾನ್ಸೆಪ್ಟ್ ಅಲ್ಲ ಇಲ್ಲಿ ಓಕೆ 25 ಏರ್ಪೋರ್ಟ್ಸ್ ಓಕೆ 25 ಏರ್ಪೋರ್ಟ್ಗಳನ್ನು ಮಾರ್ಕ್ಡ್ ಅಂಡರ್ ಅಸೆಟ್ ಮಾನಿಟೈಸೇಷನ್ ಓಕೆ ಅಸೆಟ್ ಮಾನಿಟೈಸೇಷನ್ಗೆ ಒಳಪಡಿಸಬೇಕು ಅಂತ ಇತ್ತೀಚೆಗೆ ಡಿಸೈಡ್ ಮಾಡಲಾಗಿದೆ ಓಕೆ ದಟ್ ಈಸ್ ಮೇನ್ಲಿ ಈ 25 ಏರ್ಪೋರ್ಟ್ಸನ್ನು ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2 ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಓಕೆ ಮೇನ್ಲಿ ಇದು ಪ್ಲ್ಯಾನ್ ಯಾವುದು ಪ್ಲ್ಯಾನ್ ಮಾಡ್ತಿದೆ ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2 ಆಗಿ ಮೇನ್ಲಿ ಪ್ಲ್ಯಾನ್ ಮಾಡ್ತಿರೋದು ನೀತಿ ಆಯೋಗ ಆಗಿದೆ ಓಕೆ ಟು ಕಮ್ ಅಂಡರ್ ದ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಟು ದಟ್ ಈಸ್ ನಥಿಂಗ್ ಬಟ್ ಅಸೆಟ್ ಮಾನಿಟೈಸೇಷನ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಓಕೆ ದೆನ್ 25 ಏರ್ಪೋರ್ಟ್ಗಳನ್ನ ಅಸೆಟ್ ಮಾನಿಟೈಸೇಷನ್ಗೆ ಒಳಪಡಿಸೋದು ಇನ್ ದ ಇಯರ್ ಆಫ್ 2022 to 2025 ಓಕೆ ಈ 3 ವರ್ಷಗಳಲ್ಲಿ ಇದನ್ನು ಅರೌಂಡ್ 6 ಲ್ಯಾಕ್ ಕ್ರೋರ್ ರುಪೀಸ್ ಓಕೆ ಅದರಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಅಸೆಟ್ ಮಾನಿಟೈಸೇಷನ್ ಮಾಡಬೇಕು ಅಂತ ಇತ್ತೀಚೆಗೆ ಕೇಂದ್ರ ಸರ್ಕಾರ ಡಿಸಿಷನ್ ತೊಗೊಂಡಿದೆ ಓಕೆ ಹಾಗಾದರೆ ಓಕೆ ಮೇನ್ ಅಸೆಟ್ ಮಾನಿಟೈಸೇಷನ್ ಅಂತಂದರೆ ಜಸ್ಟ್ ಒನ್ ಆರ್ ಅದರ್ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ ದಟ್ ಇಸ್ ಒನ್ ಆರ್ ಅದರ್ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ ಓಕೆ ಅಸೆಟನ್ನು ಪ್ರೈವೇಟೈಸ್ ಮಾಡೋದು ಬಟ್ ವಿಚ್ ಇಸ್ ಬಟ್ ಕಂಟ್ರೋಲ್ ಏನಿರುತ್ತೆ ಎಲ್ಲ ಸೆಂಟ್ರಲ್ ಅಥಾರಿಟಿಯಲ್ಲಿರುತ್ತೆ ಕಂಟ್ರೋಲನ್ನು ಬೇರೆಯವರಿಗೆ ಬಿಟ್ಟು ಕೊಡೋದಿಲ್ಲ ಕಂಪ್ಲೀಟ್ಲಿ ನಾಟ್ ಅ ಪ್ರೈವೇಟ್ ಬಟ್ ಕಂಟ್ರೋಲನ್ನು ಏನಿದೆ ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅದರ ಕಂಟ್ರೋಲಲ್ಲಿರುತ್ತೆ ಏರ್ಪೋರ್ಟ್ ಬಟ್ ಪ್ರೈವೇಟೈಸೇಷನ್ ಮಾಡಿ ಇಂತಿಷ್ಟು ಏನಂತೀವಲ್ಲ ಇಷ್ಟು ವರ್ಷಗಳವರೆಗೆ ಅವರಿಗೆ ಬಿಟ್ಕೊಟ್ಟಿವಿ ಅಂತೀವಲ್ಲ ಆ ಥರ ಇದು ಅಸೆಟ್ ಮಾನಿಟೈಸೇಷನ್ ಅಂತ ಕರಿತೀವಿ ಓಕೆ ಮೇನ್ಲಿ ಇತ್ತೀಚೆಗೆ ಯಾವುದು ತಮಿಳುನಾಡಿನ ತಿರುಚಿನಪಳ್ಳಿ ಏನಿದೆ ಆ ಏರ್ಪೋರ್ಟನ್ನು ಹ್ಯಾಸ್ ಐಡೆಂಟಿಫೈಡ್ 13 ಏರ್ಪೋರ್ಟ್ಸ್ ಫಾರ್ ದ ಆಪರೇಷನ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಥ್ರೂ ಟ್ರಿಪಲ್ ಪಿ ಮಾಡೆಲ್ ಇವನು ಓಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಓಕೆ ಪಬ್ಲಿಕ್ ಮತ್ತು ಪ್ರೈವೇಟ್ದು ಎರಡು ಪಾರ್ಟ್ನರ್ಶಿಪ್ ಇಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಡೆವಲಪ್ಮೆಂಟ್ ಮಾಡೋದು ಮೇನ್ ಉದ್ದೇಶ ಆಗಿರುತ್ತೆ ಓಕೆ ಹಾಗಾದರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಏರ್ಪೋರ್ಟ್ ಆಫ್ ಶ್ರೀನಗರ ಆಸ್ ಅ ಮೇಜರ್ ಏರ್ಪೋರ್ಟ್ ಅಂತ ಅನೌನ್ಸ್ ಮಾಡಿದೆ ಶ್ರೀನಗರ ಏರ್ಪೋರ್ಟ್ ಏನಿದೆ ಅದು ಮೇಜರ್ ಏರ್ಪೋರ್ಟ್ ಅಂತ ಓಕೆ ಆ ಯೂನಿಯನ್ ಟೆರಿಟರಿಲಿ ಮೇಜರ್ ಏರ್ಪೋರ್ಟ್ ಅಂತ ಅನೌನ್ಸ್ ಮಾಡಲಾಗಿದೆ ಥ್ರೂ AERA ಆ್ಯಕ್ಟ್ ಓಕೆ ಇದು ಪ್ರಶ್ನೆಗೆ ಸಾಧ್ಯತೆ ಭಾಳ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಥ್ರೂ ವಿಚ್ ಆ್ಯಕ್ಟ್ ಅಂತ ಕೇಳೋ ಪ್ರಶ್ನೆ ಇದೆ AERA ಆ್ಯಕ್ಟ್ ಏನಿದೆ 2008 ಅಲ್ಲಿ ಬಂದಿರೋಂಥ ಆ್ಯಕ್ಟ್ ಇದು ಓಕೆ 2008 ಓಕೆ
ಓಕೆ 2008 ಅಲ್ಲಿ ಬಂದಿರುವಂಥ ಆ್ಯಕ್ಟ್. ಓಕೆ ದೆನ್ ಎಇ ವಾಟ್ ಈಸ್ ಮೀನ್ ಬೈ ಎಇ ಆರ್ ಎ? ಎ ಆರ್ ಎ ಇಸ್ ನಥಿಂಗ್ ಬಟ್ ಏರ್ಪೋರ್ಟ್ ಎಕನಾಮಿಕ್ ರೆಗ್ಯುಲೇಷನ್ ಆ್ಯಕ್ಟ್. ಓಕೆ ಏರ್ಪೋರ್ಟ್ ಎಕನಾಮಿಕ್ ರೆಗ್ಯುಲೇಷನ್ ಆ್ಯಕ್ಟ್. ಓಕೆ ದೆನ್ ದೆನ್ ವಿಚ್ ಈಸ್ ಮೇನ್ ಏನು ಅಂತಂದರೆ ಮೇಜರ್ ಏರ್ಪೋರ್ಟ್ ಅಂತ ಶ್ರೀನಗರ ಮೇಜರ್ ಏರ್ಪೋರ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಮೇನ್ ಕ್ರೈಟೇರಿಯಾ ಏನು? ಟ್ರಾಫಿಕ್ ಎಷ್ಟಿರಬೇಕು ಅಂತಂದರೆ 35 ಮೋರ್ ದೆನ್ 35 ಲ್ಯಾಕ್. 35 ಲ್ಯಾಕ್ ಅಂತ ಎನ್ಯುವಲ್ ಟ್ರಾಫಿಕ್ ಮೋರ್ ದೆನ್ 35 ಲ್ಯಾಕ್ ಇದ್ದರೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಬೇಕಾದರೂ ಮೇಜರ್ ಏರ್ಪೋರ್ಟ್ ಅಂತ ಅನೌನ್ಸ್ ಮಾಡ್ಬೋದು. ಓಕೆ ದೆನ್ ದೆನ್ ಅಪಾರ್ಟ್ ಫ್ರಮ್ ದಿಸ್ ಓಕೆ ರೀಸೆಂಟ್ಲಿ ರೀಸೆಂಟ್ಲಿ ಯುನೆಸ್ಕೋ ಏನು ಮಾಡಿದೆ? ಡೆಸಿಗ್ನೇಟೆಡ್ ಶ್ರೀನಗರ ಯಾಸ್ ಅ ಶ್ರೀನಗರ ಯಾಸ್ ಅ ಶ್ರೀನಗರ ಯಾಸ್ ಅ ಪಾರ್ಟ್ ಆಫ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ. ಎ ಪಾರ್ಟ್ ಆಫ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ. ಓಕೆ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಅಂತ ಇತ್ತೀಚೆಗೆ ಅನೌನ್ಸ್ ಮಾಡಿದೆ. ಓಕೆ ವಿಚ್ ಈಸ್ ಅ ಶ್ರೀನಗರ ಇಸ್ ಅ ಸಿಕ್ಸ್ತ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿಯಾಗಿ ಅನೌನ್ಸ್ ಆಗಿದೆ. ಓಕೆ ಹಾಗಾದರೆ ಪ್ರೀವಿಯಸ್ ಫೈವ್ ಸಿಟೀಸ್ ಯಾವು? ಓಕೆ ಫೈವ್ ಸಿಟೀಸ್ ಇವು ಗೊತ್ತಿರಬೇಕು. ಮೇನ್ಲಿ ಮುಂಬೈ, ಮುಂಬೈ, ಹೈದರಾಬಾದ, ಓಕೆ ಚೆನ್ನೈ, ಓಕೆ ದೆನ್ ದೆನ್ ವಾರಣಾಸಿ, ಓಕೆ ದೆನ್ ಒನ್ ಮೋರ್ ಇಸ್ ಜೈಪುರ್. ಓಕೆ ಇವು ಐದು ಸಿಟಿಗಳು ಪ್ರೀವಿಯಸ್ ಆಗಿದ್ದು. ಓಕೆ ಆರನೇ ಸಿಟಿಯಾಗಿ ಶ್ರೀನಗರ ಇತ್ತೀಚೆಗೆ ಆಯ್ಕೆಯಾಗಿದೆ. ಓಕೆ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ ಶ್ರೇಷ್ಠ ಸ್ಕೀಮ್ ಈಸ್ ಸೆಟ್ ಟು ಬಿ ಲಾಂಚ್ಡ್ ಬೈ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಓಕೆ ಶ್ರೇಷ್ಠ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯವು ಪ್ರಾರಂಭಿಸಲು ನಿರ್ಧರಿಸಿದೆ? ಓಕೆ ದಟ್ ಈಸ್ ನಥಿಂಗ್ ಬಟ್ ಅ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಓಕೆ ಇಲ್ಲಿ ನೋಡ್ಬೋದು ನೀವು. ಓಕೆ ಇಲ್ಲಿ ನೋಡಿ ಮಿನಿಸ್ಟ್ರಿ ಆಫ್ ಜಸ್ಟಿಸ್ ಸೋಷಿಯಲ್ ಎಂಪವರ್ಮೆಂಟ್ ಅಲ್ಲಿ ಇಲ್ಲಿ ಮಹಾಪರಿವಾನ್ ಪರಿನಿರ್ವಾಣ ದಿವಸ. ಓಕೆ ಓಕೆ ಆ ದಿವಸದಂದು ಡಿಸೆಂಬರ್ 6 ಅಲ್ಲಿ ಓಕೆ ಈ ಸ್ಕೀಮನ್ನು ಅಂಡರ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಆ್ಯಂಡ್ ಜಸ್ಟಿಸ್ ಎಂಪವರ್ಮೆಂಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ಓಕೆ ದಟ್ ಈಸ್ ಮೇನ್ ಉದ್ದೇಶ ಏನು ಅಂತಂದರೆ ಶ್ರೇಷ್ಠ ಈ ಸ್ಕೀಮ್ದು ಏನಂತಂದರೆ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಓವರಾಲ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ ಕಾಸ್ಟ್. ಓಕೆ ಶೆಡ್ಯೂಲ್ ಕಾಸ್ಟ್ ಏನು? ಎಸ್ ಸಿ ಸ್ಟೂಡೆಂಟ್ಸ್ ಅದಾರಲ್ಲ ಅವ್ರನ್ನ ಸೋಷಿಯೋ ಎಕನಾಮಿಕ್ಕಾಗಿ ಎಂಪವರ್ ಮಾಡಬೇಕು, ಅಪ್ಲಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಒಂದು ಕಡೆ ಆದರೆ. ಓಕೆ ದಟ್ ಇನ್ಕ್ಲೂಡಿಂಗ್ ದ್ಯಾಟ್ ಆಲ್ಸೋ ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ರೆಸಿಡೆನ್ಸಿಯಲ್ ಎಜುಕೇಷನ್, ಕ್ವಾಲಿಟಿ ರೆಸಿಡೆನ್ಸಿಯಲ್ ಎಜುಕೇಷನ್ ಥ್ರೂ ಅ ರೆಪ್ಯೂಟೆಡ್ ರೆಪ್ಯೂಟೆಡ್ ಪ್ರೈವೇಟ್ ಸ್ಕೂಲ್ಸ್ ಥ್ರೂ ರೆಪ್ಯೂಟೆಡ್ ಪ್ರೈವೇಟ್ ಸ್ಕೂಲ್ಸ್. ಓಕೆ ವಿಚ್ ಇಸ್ ವಿಚ್ ಆರ್ ಹ್ಯಾವಿಂಗ್ ರೆಸಿಡೆಂಟ್ ಅಕೊಮೊಡೇಷನ್ ಆರ್ ರೆಸಿಡೆನ್ಸಿಯಲ್ ಫೆಸಿಲಿಟಿ. ಓಕೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಅವ್ರಿಗೆ ಎಜುಕೇಷನನ್ನು ಕೊಡಬೇಕು ವಿಚ್ ಆರ್ ರೆಪ್ಯೂಟೆಡ್. ಓಕೆ ಒಂದು ಏನಂತೀವಲ್ಲ ರೆಪ್ಯೂಟೆಡ್ ಸ್ಕೂಲ್ಸ್ ಅಂತೀವಲ್ಲ ಆ ಸ್ಕೂಲ್ಸಲ್ಲಿ ಯಾವ ಸ್ಕೂಲ್ಸಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿ ಅವೈಲೇಬಿಲಿಟಿ ಇದೆ ಆ ಸ್ಕೂಲಲ್ಲಿ ಈ ವಿಚ್ ಓಕೆ ಅಂಡರ್ ಶ್ರೇಷ್ಠ ಸ್ಕೀಮ್ ಅವ್ರಿಗೆ ಫೆಸಿಲಿಟಿಯನ್ನು ಕೊಡಬೇಕು ಅನ್ನೋದು ಉದ್ದೇಶ ಒಂದು ಕಡೆ ಆಗಿದೆ. ಓಕೆ ಅಪಾರ್ಟ್ ಫ್ರಮ್ ದಿಸ್ ಓಕೆ ಇತ್ತೀಚೆಗೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ಪ್ಲಸ್ ಮಿನಿಸ್ಟ್ರಿ ಆಫ್ ಮೈನ್ಸ್, ಓಕೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಮೈನ್ಸ್ ಮತ್ತು ಬ್ರಿಟಿಷ್ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ BGS. ಓಕೆ ಬ್ರಿಟಿಷ್ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ರೀಸೆಂಟ್ಲಿ ಏನು ಮಾಡಿದೆ ಅಂತಂದ್ರೆ ಪ್ರೋಟೋಟೈಪನ್ನು ಡೆವಲಪ್ ಮಾಡಿದ್ವಿ. ಪ್ರೋಟೋಟೈಪ್ ಕಾಲ್ಡ್ ಆಸ್ ಲೇವ್ಸ್ LEWS ಲೇವ್ಸನ್ನು ಒಂದು ಪ್ರೋಟೋಟೈಪನ್ನು ಲಾಂಚ್ ಮಾಡಿವೆ. ಓಕೆ ಲೇವ್ಸ್ ಅಂದರೆ ಏನು? ಓಕೆ ದಟ್ ಈಸ್ ನಥಿಂಗ್ ಬಟ್ ಲ್ಯಾಂಡ್ಸ್ಲೈಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ವಾರ್ನಿಂಗ್ ಸಿಸ್ಟಮ್ ದಟ್ ಈಸ್ ಲೇವ್ಸ್. ಓಕೆ ವಿಚ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಈ ರೀಸೆಂಟ್ಲಿ ವಿಚ್ ಈಸ್ ಏನು ಲೇವ್ಸನ್ನು ಇದನ್ನು ಟೆಸ್ಟ್ ಮಾಡಿದೆ ಯಾವುದಂತಂದರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ GSI. ಓಕೆ ದಟ್ ವಿಚ್ ಈಸ್ ಅ ಟೂ ಪೈಲಟ್ ಸ್ಕೀಮ್ ಆಗಿದೆ, ಎರಡು ಪೈಲಟ್ ಸ್ಕೀಮ್ ಆಗಿದೆ ವಿಚ್ ಎರಡು ಪೈಲಟ್ ಸ್ಕೀಮ್ ಆಗಿದೆ ಇದನ್ನು ಎರಡು ಕಡೆ ಇಲ್ಲಿವರೆಗೆ ಟೆಸ್ಟ್ ಮಾಡಲಾಗಿದೆ. ಓಕೆ ಎಲ್ಲೆಲ್ಲಿ ಅಂತಂದರೆ ವೆಸ್ಟ್ ಬೆಂಗಾಲ್ನ ದಾರ್ಜಿಲಿಂಗ್, ಓಕೆ ವೆಸ್ಟ್ ಬೆಂಗಾಲ್ನ ದಾರ್ಜಿಲಿಂಗ್ ಒಂದು ಕಡೆ ಆದರೆ ತಮಿಳುನಾಡಿನ ನೀಲಗಿರಿ ಡಿಸ್ಟ್ರಿಕ್ಟಲ್ಲಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದನ್ನು ಲೇವ್ಸ್ ಅನ್ನೋ ಸ್ಕೀಮಲ್ಲಿ ಚೆಕ್ ಮಾಡಲಾಗಿದೆ ವಿಚ್ ಈಸ್ ವಿಚ್ ಯು ಹ್ಯಾವ್ ಟು ನೋ. ಓಕೆ ಅಪಾರ್ಟ್ ಫ್ರಮ್ ದಿಸ್ ಇತ್ತೀಚೆಗೆ ಕಲಾ ಸಂಸ್ಕೃತಿ ವಿಕಾಸ ಯೋಜನಾ, ಕಲಾ ಸಂಸ್ಕೃತಿ ವಿಕಾಸ ಯೋಜನಾವನ್ನು ಇತ್ತೀಚೆಗೆ ಮೇನ್ ಉದ್ದೇಶ ಏನು ಅಂತಂದರೆ ಟು ಪ್ರಮೋಟ್ ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಅವರ್ ಕಂಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಅವರ್ ಕಂಟ್ರಿ. ಓಕೆ ಕಮ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಓಕೆ ಕಲಾ ವಿಕಾಸ ಯೋಜನೆ ಏನಿದೆ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಓಕೆ ಭಾರತ ಸಂಸ್ಕೃತಿಯ ಸಚಿವಾಲಯ ಏನಿದೆ ಆ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಓಕೆ ಹಾಗಾದರೆ ಇದರ ಉದ್ದೇಶ ಏನು ಅಂತಂದರೆ ಟು ಹೆಲ್ಪ್ ಪ್ರಮೋಟಿಂಗ್ ಬುದ್ಧಿಸ್ಟ್. ಓಕೆ ಪ್ರಮೋಟಿಂಗ್ ಇನ್ ದ ಸೆನ್ಸ್ ಗಿವಿಂಗ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಫಾರ್ ದ ಡೆವಲಪ್ಮೆಂಟ್ ಆಫ್ ಬುದ್ಧಿಸ್ಟ್ ಆ್ಯಂಡ್ ಟಿಬೆಟಿನ್ ಕಲ್ಚರ್ ಆ್ಯಂಡ್ ಆರ್ಟ್. ಓಕೆ ದಟ್ ಯು ಶುಡ್ ನೋ. ಓಕೆ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ವಿಚ್ ಸ್ಪೇಸ್ ಏಜೆನ್ಸಿ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ರಾಕೆಟ್ ಕ್ಯಾರಿಂಗ್ 48 ಸ್ಟಾರ್ ಲಿಂಕ್ ಇಂಟರ್ನೆಟ್ ಸೆಟಲೈಟ್ಸ್ ಆ್ಯಂಡ್ 2 ಬ್ಲ್ಯಾಕ್ ಸ್ಕೈ ಸೆಟಲೈಟ್ಸ್? ಓಕೆ ಯಾವ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ 48 ಸ್ಟಾರ್ ಲಿಂಕ್ ಇಂಟರ್ನೆಟ್ ಉಪಗ್ರಹಗಳು, ಓಕೆ ಮತ್ತು 2 ಬ್ಲ್ಯಾಕ್ ಸ್ಕೈ ಉಪಗ್ರಹಗಳನ್ನು ಹೊತ್ತ ರಾಕೆಟ್ ಯೋಜನೆಯನ್ನು ಉಡಾವಣೆ ಮಾಡಿದೆ? ಓಕೆ ದಟ್ ಈಸ್ ನಥಿಂಗ್ ಬಟ್ ಎಲಾನ್ ಮಸ್ಕ್ ಅವರ. ಓಕೆ ಎಲಾನ್ ಮಸ್ಕ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ ಎಲಾನ್ ಮಸ್ಕ್ ಯಾರು ಅಂತ. ಓಕೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಇತ್ತೀಚೆಗೆ ಫ್ಯಾಲ್ಕೋನ್ 9 ಅನ್ನೋ ರಾಕೆಟ್ನಲ್ಲಿ ಇತ್ತೀಚೆಗೆ
ಈ 48 ಸ್ಟಾರ್ಲಿಂಕ್ ಇಂಟರ್ನೆಟ್ ಉಪಗ್ರಹಗಳು ಮತ್ತು ಎರಡು ಬ್ಲ್ಯಾಕ್ ಸ್ಕೈ ಸ್ಯಾಟಲೈಟ್ಸ್ಗಳನ್ನು ಇತ್ತೀಚೆಗೆ ಲಾಂಚ್ ಮಾಡಿದೆ. ಓಕೆ, ದೆನ್ ಫ್ಯಾಲ್ಕಾನ್ ಹೇಗೆ ಕೆಲಸ ಮಾಡಿತ್ತು ಅನ್ನೋದು. ಓಕೆ, ಫಸ್ಟ್ ಸ್ಟೇಜ್ ಬೂಸ್ಟರ್ಸನ್ನು ಕಂಡಕ್ಟ್ ಹೊಂದಿತ್ತು. ಫಸ್ಟ್ ಸ್ಟೇಜ್ ಬೂಸ್ಟರ್ಸ್ ಅಂತ ಕರಿತೀವಿ. ಓಕೆ, ಅಂದರೆ ಒಂದು ಲಾಂಚ್ ಆದ ತಕ್ಷಣ ಒಂದು ಲೆವೆಲ್ಗೆ ಹೋದ ತಕ್ಷಣ ಫಸ್ಟ್ ಲೇಯರ್ಸ್ ಫಸ್ಟ್ ಏನು ಸ್ಟೇ ಬೂಸ್ಟರ್ಸ್ ಅಂತೀವಲ್ಲ ಅವು ರಿಮೂವ್ ಆಗಿ ನೆಕ್ಸ್ಟ್ ಸ್ಟೇಜ್ಗೆ ಹೊಸ ಸ್ಟೇಜ್ ಅಂತ, ಅಂದರೆ ಹೊಸ ಥರ ರಾಕೆಟ್ ಲಾಂಚ್ ಮಾಡಿರ್ತಾರೆ. ಒಂದು ಲೆವೆಲ್ಗೆ ರೀಚ್ ಆದಮೇಲೆ ಸರ್ಟನ್ ಕಿಲೋಮೀಟರ್ಸ್ ಹೋದ್ಮೇಲೆ ಅದನ್ನು ಆ ಥರ ಫಸ್ಟ್ ಸ್ಟೇಜ್ ಬೂಸ್ಟರ್ಸ್ ಆಗಿ ಯೂಸ್ ಮಾಡಿ ಈ ರಾಕೆಟನ್ನು ಫಾಲ್ಕನ್ 9 ಅನ್ನು ಲಾಂಚ್ ಮಾಡಿದರು. ಓಕೆ, ದೆನ್ ಕಮಿಂಗ್ ಟು ಪೇಲೋಡ್. ಪೇಲೋಡ್ ಓಕೆ, ವಿಚ್ ಈಸ್ ಫ್ರಾಮ್ ಓಕೆ, ಪೇಲೋಡನ್ನು ಎಲ್ಲಿಂದ ಲಾಂಚ್ ಮಾಡಿದ್ರು ಅಂದರೆ ಫ್ಲೋರಿಡಾ, ಫ್ಲೋರಿಡಾ ಯು ಎಸ್ ಎನ ಫ್ಲೋರಿಡಾದಿಂದ ಇದನ್ನು ಲಾಂಚ್ ಮಾಡಲಾಗಿತ್ತು. ಓಕೆ, ಹಾಗಾದರೆ ಇದು ಇಂಟರ್ನೆಟ್ ಇದೇನಿದೆ, ಪೊಟೇಟ್ ಸ್ಟಾರ್ಲಿಂಗ್ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೆಟಲೈಟ್ಸ್ ಆ್ಯಂಡ್ ಟು ಬ್ಲ್ಯಾಕ್ ಸ್ಕೈ ಸೆಟಲೈಟ್ಸ್. ಉದ್ದೇಶ ಏನು ಅಂತಂದರೆ ಟು ಏನು ರಿಮೋಟ್ ಏರಿಯಾಸ್ ಇದೆ ವರ್ಲ್ಡ್ನಲ್ಲಿ ಓಕೆ ವರ್ಲ್ಡ್ಗೆ ಓಕೆ ಇಂಟರ್ನೆಟ್ ಪ್ರೊವೈಡ್ ಮಾಡೋದು, ಇಂಟರ್ನೆಟ್ ಪ್ರೊವೈಡ್ ಮಾಡೋದು ಈ ಉದ್ದೇಶ ಆಗಿತ್ತು. ಓಕೆ, ಇಂದ ಇನ್ನು ಹೋಲ್ ವರ್ಲ್ಡ್ ರಿಮೋಟ್ ಏರಿಯಾಸ್ ಓಕೆ ರೀಚ್ ಆಗೋಕ್ಕೆ ಆಗದೇ ಇರುವಂಥ ಏರಿಯಾಸ್ ಏನೇ ಆ ಏರಿಯಾಗೂ ಕೂಡ ಇಂಟರ್ನೆಟ್ ಫೆಸಿಲಿಟಿನ ಕೊಡಬೇಕು ಅಂತ ಉದ್ದೇಶದಿಂದ ಸ್ಪೇಸಿಕ್ ಲಾಂಚ್ ಮಾಡಿದಂಥದ್ದೇ ಈ 48 ಸ್ಟಾರ್ಲಿಂಗ್ ಇಂಟರ್ನೆಟ್ ಸೆಟಲೈಟ್ಸ್. ಓಕೆ, ದೆನ್ ಹಾಗಾದರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ನಮ್ಮ ಭಾರತೀಯ ಸರ್ಕಾರ ಏನು ಪೀಪಲ್ಗೆ ರಿಕ್ವೆಸ್ಟ್ ಮಾಡಿದೆ, ದಟ್ ಈಸ್ ಡು ನಾಟ್ ಸಬ್ಸ್ಕ್ರೈಬ್ ಟು ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸಸ್ ಬಿಕಾಸ್ ವಿಚ್ ಇಸ್ ನಾಟ್ ಟೇಕಿಂಗ್ ಎನಿ ಲೈಸೆನ್ಸ್ ಟು ಗಿವ್ ದ ಸರ್ವಿಸಸ್ ಟು ಇಂಡಿಯನ್ಸ್. ಓಕೆ, ದ್ಯಾಟ್ಸ್ ವೈ ದೇ ಆರ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ವೆಸ್ಟ್ ಅಸ್ ಎವ್ರಿ ಇಂಡಿಯನ್ ಟು ಡು ನಾಟ್ ಟೇಕ್ ಎನಿ ಕೈಂಡ್ ಆಫ್ ಸರ್ವಿಸಸ್ ಫ್ರಮ್ ದ ಸ್ಪೇಸ್ ಎಕ್ಸ್ ದಟ್ ಈಸ್ ನಥಿಂಗ್ ಬಟ್ 48 ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸಸ್ ಆ್ಯಂಡ್ ಟು ಬ್ಲ್ಯಾಕ್ ಸ್ಕೈ ಸ್ಯಾಟಲೈಟ್ಸ್. ಓಕೆ, ದೆನ್ ಓಕೆ ಇನ್ ದ ನೇಮ್ ಆಫ್ ಸ್ಟಾರ್ಲಿಂಕ್ ಓಕೆ ದೇ ಆರ್ ಡೂಯಿಂಗ್ ದೇ ಹ್ಯಾವ್ ಮೇನ್ ಏಮ್ ದ್ಯಾಟ್ 12K ಸೆಟಲೈಟ್ಸನ್ನು 12K ಸೆಟಲೈಟ್ಸನ್ನು 12,000 ಸುಮಾರು 12,000 ಸೆಟಲೈಟ್ಗಳನ್ನ ಲೋ ಅರ್ತ್ ಆರ್ಬಿಟಲ್ಲಿ ಲಾಂಚ್ ಮಾಡಬೇಕು ಅಂತ ಅವರು ಉದ್ದೇಶವನ್ನು ಹೊಂದಿದ್ದಾರೆ ಟು ಗಿವ್ ಅ ಫೆಸಿಲಿಟಿ ಆಫ್ ಇಂಟರ್ನೆಟ್ ಟು ದ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್. ಓಕೆ, ದಟ್ ಈಸ್ ದ ಮೇನ್ ಇಂಟೆನ್ಷನ್, ದಟ್ ಈಸ್ ನಥಿಂಗ್ ಬಟ್ ಇಂಟರ್ನೆಟ್ ಕವರೇಜ್ ಇದೆ, ದೇ ಹ್ಯಾವ್ ಎ ಮೇನ್ ಇಂಟೆನ್ಷನ್. ಓಕೆ, ಲೆಟ್ಸ್ ಬಿಗಿನ್ ವಿತ್ ನೆಕ್ಸ್ಟ್ ಕ್ವೆಶನ್. ಓಕೆ, GJ 367B ಓಕೆ ವಿಚ್ ಇಸ್ ಅ ಡಿಸ್ಕವರ್ಡ್ ರೀಸೆಂಟ್ ಈಸ್ ಓಕೆ ಇತ್ತೀಚೆಗೆ ಪತ್ತೆಯಾದಂಥ GJ 367B ಒಂದು ಏನಾಗಿದೆ ಅನ್ನೋದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಎಕ್ಸೋಪ್ಲಾನೆಟ್. ಓಕೆ, ಹಾಗಾದರೆ ಎಕ್ಸೋಪ್ಲಾನೆಟ್ ಫಸ್ಟ್ ಟೈಮ್ ಕಂಡುಬಂದಿದ್ದು 1917ರಲ್ಲಿ. ಓಕೆ, ಎಕ್ಸೋಪ್ಲಾನೆಟ್ ಫಸ್ಟಿಗೆ ಕಂಡುಬಂದಿದ್ದು 1917ರಲ್ಲಿ. ಓಕೆ, ದೆನ್ ಹಾಗಾದರೆ ಎಕ್ಸೋಪ್ಲಾನೆಟ್ ಮೀನಿಂಗ್ ಏನು, ದಟ್ ಈಸ್ ನಥಿಂಗ್ ಬಟ್ ಎಕ್ಸೋಸೋಲಾರ್. ಓಕೆ, ಎಕ್ಸೋಸೋಲಾರ್ ಓಕೆ ಸೋಲಾರ್ ಸಿಸ್ಟಮ್ ಏನನ್ನು ನಾವು ಕನ್ಸಿಡರ್ ಮಾಡ್ತೀವಲ್ಲ ಅದನ್ನು ಬಿಟ್ಟು ಆಚೆ ಇರುವಂಥವು. ಓಕೆ, ಸಾರಿ. ಓಕೆ, ಹಾಗಾದರೆ ಇದು ಏನಿದೆ G367B ಏನಿದೆ, ಜಸ್ಟ್ ಲೈಕ್ ಮರ್ಕ್ಯೂರಿ ಅಂತ ಬುಧ ಗ್ರಹ ಅಂತ ಕರಿತೀವಲ್ಲ ಆ ಥರ ಕಂಡುಬರುತ್ತೆ. ಓಕೆ, ಇದರ ಸೈಜ್ ಎಷ್ಟು ಇದೆ ಅಂದರೆ ಹಾಫ್ ಆಫ್ ದ ಅರ್ತ್. ಓಕೆ, ದೆನ್ ಹಾಗಾದರೆ ಇತ್ತೀಚೆಗೆ ಓಕೆ ಇದ್ರ ಸೈಜ್ ಎಷ್ಟು, ಹಾಫ್ ಆಫ್ ದ ಅರ್ತ್ ದಟ್ ಇನ್ ವಿಚ್ ಮೀನ್ಸ್ ಓಕೆ ಮಾಸ್ ಆಫ್ ದ ಅರ್ತ್. ಓಕೆ, ಹಾಫ್ ಆಫ್ ದ ಅರ್ತ್ ನನ್. ಓಕೆ, ಇದು ಯಾವುದಕ್ಕೆ ಬಿಲಾಂಗ್ ಮಾಡುತ್ತೆ ಅಂತಂದರೆ ವಿಚ್ ಬಿಲಾಂಗ್ ಟು USP. ಯು ಪಿ ಮೀನಿಂಗ್ ಏನು, ಅಲ್ಟ್ರಾ ಶಾರ್ಟ್ ಪಿರಿಯಡ್ ಅಂತ ಕರಿತೀವಿ. ಓಕೆ ಓಕೆ ಅಲ್ಟ್ರಾ ಶಾರ್ಟ್ ಪಿರಿಯಡ್ ಅಂತಂದರೆ ದಟ್ ಮೀನ್ಸ್ ಓಕೆ ಇಲ್ಲಿ ಎಷ್ಟು ಗಂಟೆ ಅಂತಂದರೆ ಸುಮಾರು ಒನ್ ಇಯರ್ ಮೀನ್ಸ್ ಓಕೆ ಓನ್ಲಿ ಏಟ್ ಅವರ್ಸ್. ಓಕೆ, ದ್ಯಾಟ್ಸ್ ವೈ ದೇ ಆರ್ ಕಾಲಿಂಗ್ ಆಸ್ ಅಲ್ಟ್ರಾ ಶಾರ್ಟ್ ಪೀರಿಯಡ್ ಎಕ್ಸೋಪ್ಲಾನೆಟ್ ಗ್ರೂಪ್ಗೆ ಬಿಲಾಂಗ್ ಆಗ್ತದೆ. ಓಕೆ, ದೆನ್ ಯು ಶುಡ್ ನೋ ಓಕೆ ಹೂ ಡಿಸ್ಕವರ್ಡ್ ದಿಸ್. ಓಕೆ, ಡಿಸ್ಕವರ್ಡ್ ಬೈ ಎನ್ ಜರ್ಮನ್ ಏರೋಸ್ಪೇಸ್ ಸೆಂಟರ್ GAC, ಜರ್ಮನ್ ಏರೋಸ್ಪೇಸ್ ಸೆಂಟರ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾನೆಟರಿ ರಿಸೋರ್ಸ್. ಜರ್ಮನಿಯ ಒಂದು ರಿಸೋರ್ಸ್ ಸೆಂಟರ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಪ್ಲಾನೆಟರಿ ಸೆಂಟರ್ಸ್ ಇದನ್ನು ಫೋನ್ ಮಾಡಿದ್ದಾರೆ. ಓಕೆ, ಹಾಗಾದರೆ ಅಪಾರ್ಟ್ ಫ್ರಮ್ ದಿಸ್ ನಾಸಾಸ್ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಓಕೆ ಇತ್ತೀಚೆಗೆ ಲ್ಯಾಂಡ್ಸ್ಯಾಟ್ 9 ಅನ್ನೋ ನೇಮಲ್ಲಿ ಇತ್ತೀಚೆಗೆ ಏನು ನಾಸಾ ಒಂದು ಸೆಟಲೈಟನ್ನು ಲಾಂಚ್ ಮಾಡಿದೆ. ಓಕೆ, ಹಾಗಾದರೆ ಇನ್ ದ ಕೊಲಾಬ್ರೇಷನ್ ಆಫ್ ಓಕೆ ಕೊಲಾಬ್ರೇಷನ್ ಆಫ್ ನಾಸಾ ಓಕೆ ನಾಸಾ ಆ್ಯಂಡ್ ಯು ಎಸ್ ಜಿಯೋಲಾಜಿಕಲ್ ಸರ್ವೆ ಇವೆರಡೂ ಕೂಡಿ ಒಂದು ಕೊಲಾಬ್ರೇಷನಲ್ಲಿ ಒಂದು ಸೆಟಲೈಟನ್ನು ಲ್ಯಾಂಡ್ಸ್ಯಾಟ್ 9 ಲಾಂಚ್ ಮಾಡಿವೆ. ಓಕೆ, ಹಾಗಾದರೆ ಲ್ಯಾಂಡ್ಸ್ಯಾಟ್ 9 ಎದಕ್ಕೆ ಏನಕ್ಕೆ ಲಾಂಚ್ ಮಾಡಿದ್ದು ಅಂತಂದರೆ ಇದು ಪ್ಲ್ಯಾನ್ ಇದು ಯೂನಿವರ್ಸ್ದಿಂದ ಓಕೆ ಸೆಟಲೈಟ್ ಲಾಂಚ್ ಮಾಡಿದ್ರು ಅಲ್ಲಿಂದ ಅರ್ತ್ನ ಒಂದು ಫೋಟೋವನ್ನು ಇತ್ತೀಚೆಗೆ ರವಾನೆ ಮಾಡಿದೆ, ನಾಸಾಕ್ಕೆ ರವಾನೆ ಮಾಡಿದೆ. ಓಕೆ, ದೆನ್ ಅದು ಏನು ಹೆಲ್ಪ್ ಆಗ್ತಿತ್ತು ಅಂದರೆ ಎದಕ್ಕೆ ಹೆಲ್ಪ್ ಆಗ್ತಿತ್ತು ಅಂದರೆ ಅದು ಭೂಮಿ ಮೇಲೆ ಆಗ್ತಿರುವಂಥ ಕ್ಲೈಮೇಟ್ ಕ್ರೈಸಿಸ್ಗೆ ಓಕೆ ಕ್ಲೈಮೇಟ್ ಕ್ರೈಸಿಸ್ ಆ್ಯಂಡ್ ಡಿಸಾಸ್ಟರ್ ಕಂಟ್ರೋಲ್ಗೆ ಒಂದು ಹಿಡಿದ ಕೈಗನ್ನಡಿಯಾಗಿದೆ. ಓಕೆ, ಆ ಫೋಟೋಸ್ದಿಂದ ನಾವು ಕ್ಲೈಮೇಟ್ ಎಲ್ಲೆಲ್ಲಿ ಹಾಳಾಗ್ತಿದೆ ಕ್ಲೈಮೇಟ್ ಮತ್ತು ಫಾರೆಸ್ಟ್ ಎಲ್ಲಿ ಲಾಸ್ ಮಾಡ್ಕೋತಿದ್ವಿ. ಓಕೆ, ಡಿಸಾಸ್ಟರ್ ಯಾವ ಥರ ಕಂಟ್ರೋಲ್ ಮಾಡಬೇಕು, ಮೇನ್ಲಿ ಎಲ್ಲಿ ಡಿಸಾಸ್ಟರ್ ಆಗುತ್ತೆ ಅನ್ನೋದನ್ನು ಈ ಫೋಟೋಸ್ ಮುಖಾಂತರ ನಾವು ಗೊತ್ತು ಮಾಡ್ಕೋಬೋದು. ಓಕೆ, ದೆನ್ ಮುಂದೆ ನೆಕ್ಸ್ಟ್ ಕ್ವೆಶನ್. ಓಕೆ, ಟು ಮಾರ್ಕ್ 75 ಇಯರ್ಸ್ ಓಕೆ 75 ಓಕೆ 75 ಇಯರ್ಸ್ ಆಫ್ ವಿಚ್ ಕಂಪನಿ ಗ್ರೂಪ್ ಕಮೆಮೊರೇಟಿವ್ ಪೋಸ್ಟೇಜ್ ಸ್ಟಾಂಪ್ ಹ್ಯಾಸ್ ಬಿನ್
ರಿಲೀಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಭಾರತ ಸರ್ಕಾರವು ಯಾವ ಕಂಪನಿಯ ಸ್ಮರಣಾರ್ಥವಾಗಿ 75 ವರ್ಷಗಳ ನೆನಪಿನ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ? ಓಕೆ, ದಟ್ ಈಸ್ ನಥಿಂಗ್ ಬಟ್ ಮಹೀಂದ್ರಾ ಗ್ರೂಪ್. ಓಕೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಗ್ರೂಪ್. ಓಕೆ, ದಟ್ ಈಸ್ ಓಕೆ. ಅಪಾರ್ಟ್ ಫ್ರಮ್ ದಿಸ್, ಓಕೆ, ಓ ಪಿ ಸಿ ಡಬ್ಲ್ಯೂ ಓಕೆ ಓಕೆ ದಟ್ ಈಸ್ ನಥಿಂಗ್ ಬಟ್ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್, ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್. ಓಕೆ, ದಟ್ ಈಸ್ ವಿಚ್ ಈಸ್ ಓ ಪಿ ಸಿ ಡಬ್ಲ್ಯೂ ಏನಿದು ಓಕೆ, ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ ವಿಚ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ದ ಕೆಮಿಕಲ್ ವೆಪನ್ ಕನ್ವೆನ್ಷನ್. ಓಕೆ, ಕೆಮಿಕಲ್ ವೆಪನ್ ಕನ್ವೆನ್ಷನ್ ಏನಿದೆ 1997. ಓಕೆ, ಅದನ್ನು ಕನ್ವೆನ್ಷನ್ನ ಫಾಲೋ ಮಾಡೋದಕ್ಕೆ ಇರುವಂಥ ಸಂಸ್ಥೆನೇ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಏನಿದೆ, ಓ ಪಿ ಸಿ ಡಬ್ಲ್ಯೂ. ದಟ್ ಈಸ್ ನಥಿಂಗ್ ಬಟ್ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್. ಓಕೆ, ದೆನ್ ಹಾಗಾದರೆ ಓ ಪಿ ಸಿ ಡಬ್ಲ್ಯೂ ಹೆಡ್ ಕ್ವಾರ್ಟರ್ ಇಲ್ಲಿದೆ. ಹೆಡ್ ಕ್ವಾರ್ಟರ್ ಇರೋದು ಹೇಗ್? ಓಕೆ, ದ ಹೇಗ್ ಅಂತ ಕರಿತೀವಲ್ಲ, ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಈ ಸಂಸ್ಥೆ ಹೆಡ್ ಕ್ವಾರ್ಟರ್ ಕಂಡುಬರುತ್ತೆ. ಓಕೆ, ದೆನ್ ಹಾಗಾದರೆ ಓಕೆ, ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್. ಓಕೆ, ಪ್ರೊಹಿಬಿಷನ್ ಆಫ್, ಇತ್ತೀಚೆಗೆ ನ್ಯೂಸಲ್ಲಿರೋದಕ್ಕೆ ಏನು ಮುಖ್ಯ ಕಾರಣ ಅಂತಂದರೆ, ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಏನಿದೆ, ವಿಚ್ ಆರ್ ಟ್ಯಾಕ್ಸ್ನ ಅಥವಾ ಟೋಲನ್ನು, ಓಕೆ, ಟೋಲನ್ನು ಫಾರ್ ಲಾ ಆಫ್ ಎನ್ಫೋರ್ಸ್ಮೆಂಟ್, ಓಕೆ, ಫಾರ್ ಲಾ ಆಫ್ ಎನ್ಫೋರ್ಸ್ಮೆಂಟನ್ನು ಕಂಡಕ್ಟ್ ಮಾಡ್ಬೋದು ಅನ್ನೋದನ್ನು ಅದಕ್ಕೆ ಅಪ್ರೂವಲ್ ಓ ಪಿ ಸಿ ಡಬ್ಲ್ಯೂ ಇತ್ತೀಚೆಗೆ ಕೊಟ್ಟಿತ್ತು. ಓಕೆ, ನೀವು ಏನು ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ತೀರಿ ಅದರ ಮೇಲೆ ಟೋಲ್ ಅಥವಾ ಟ್ಯಾಕ್ಸನ್ನು ನೀವು ಹಾಕ್ಬೋದು ಅನ್ನೋದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥ ಸಂಸ್ಥೆ ಯಾವುದು ಅಂತಂದರೆ ಓ ಪಿ ಸಿ ಡಬ್ಲ್ಯೂ. ಓಕೆ, ದೆನ್ ಅಪಾರ್ಟ್ ಫ್ರಮ್ ದಿಸ್, ಇತ್ತೀಚೆಗೆ ADB, ಓಕೆ, ADB, ಓಕೆ, ADB ಹೆಡ್ ಕ್ವಾರ್ಟರ್ ಇಲ್ಲಿದೆ, ಜಸ್ಟ್ ಡಾಕ್ಯುಮೆಂಟ್. ಓಕೆ, ADB ಇತ್ತೀಚೆಗೆ $500 million ಲೋನನ್ನು ಫಾರ್ ದ ಕರ್ನಾಟಕ ಸಾರಿ ಭಾರತ ದೇಶದ ಎಜುಕೇಷನ್, ಓಕೆ, ಸ್ಕೂಲ್ ಎಜುಕೇಷನ್ ಇದೆ, ಕೋವಿಡಿಂದ ಹಾಳಾಗಿರುವಂಥ ಸ್ಕೂಲ್ ಎಜುಕೇಷನ್ನ ಎಂಪವರ್ಮೆಂಟ್ ಮಾಡಿರಿ ಅನ್ನೋದಕ್ಕೆ ಇತ್ತೀಚೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತ ಸರ್ಕಾರಕ್ಕೆ $500 million ಸಾಲವನ್ನು ಇತ್ತೀಚೆಗೆ ಕೊಟ್ಟಿದೆ. ಓಕೆ, ಇತ್ತೀಚೆಗೆ ಕೊಟ್ಟಿದೆ. ಓಕೆ ಓಕೆ, ಲೆಟ್ ಸ್ಟಾರ್ಟ್ ವಿತ್ ನೆಕ್ಸ್ಟ್ ಕ್ವಶನ್. ವಿಚ್ ಕೋಆಪರೇಟಿವ್ ಹ್ಯಾಸ್ ಬಿನ್ ರ್ಯಾಂಕ್ಡ್ ನಂಬರ್ 1 ಕೋಆಪರೇಟಿವ್ ಅಮಾಂಗ್ ದ ಟಾಪ್ 300 ಕೋಆಪರೇಟಿವ್ಸ್ ಇನ್ ದ ವರ್ಲ್ಡ್? ಓಕೆ, ವಿಶ್ವದ 300 ಅಗ್ರ ಸಹಕಾರಿ ಸಂಸ್ಥೆಗಳಲ್ಲಿ ಯಾವ ಸಹಕಾರಿ ಸಂಸ್ಥೆಯು ಮೊದಲ ಸ್ಥಾನವನ್ನು ಪಡೆದಿದೆ? ಓಕೆ, ಇದು ಭಾರತ ದೇಶಕ್ಕೆ ಅತ್ಯಂತ ಓಕೆ ವಾಟ್ ಐ ಕ್ಯಾನ್ ಸೇ ಈ ಕೋಆಪರೇಟಿವ್ಸ್ ಏನು ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡಿದ್ದಕ್ಕೆ ಸಿಕ್ಕಂಥ ರಿಸಲ್ಟ್ ಅಂತಲೇ ಹೇಳ್ಬೋದು. ಓಕೆ, ದಟ್ ಈಸ್ ನಥಿಂಗ್ ಬಟ್ ಇಪ್ಕೋ. ಓಕೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್. ಓಕೆ, ಇತ್ತೀಚೆಗೆ ರ್ಯಾಂಕಿಂಗ್ ವಿಚ್ ಇಸ್ ಬೇಸ್ಡ್ ಆನ್ ಟರ್ನ್ ಓವರ್. ಓಕೆ, ವಹಿವಾಟು ಅಂತೀವಲ್ಲ, ಟರ್ನ್ ಓವರ್ ಅಂತೀವಿ ಅದಕ್ಕೆ ಕನ್ನಡ ಇಂಗ್ಲೀಷಲ್ಲಿ. ಓಕೆ, ಕನ್ನಡದಲ್ಲಿ ವಹಿವಾಟು ಅಂತೀವಿ. ಓಕೆ, ಟರ್ನ್ ಓವರ್ ಡಿವೈಡೆಡ್ ಬೈ ಜಿ ಡಿ ಪಿ ರೇಷ್ಯೋದಿಂದ ಇದನ್ನ ಪರ್ ಕ್ಯಾಪಿಟಾ ಆಫ್ ಕಂಟ್ರಿ. ಓಕೆ, ಟರ್ನ್ ಓವರ್ ಬೈ GDP ಪರ್ ಕ್ಯಾಪಿಟಾ. ಓಕೆ, ಪರ್ ಕ್ಯಾಪಿಟಾ ಆಫ್ ಕಂಟ್ರಿ. ಓಕೆ, ಅದು ಆ ರೇಷ್ಯೋದಲ್ಲಿ ಇತ್ತೀಚೆಗೆ ಇದನ್ನು ರಿಪೋರ್ಟನ್ನು ರಿಲೀಸ್ ಮಾಡಿದ್ದು, ಮೊದಲ ಸ್ಥಾನವನ್ನು ಇಪ್ಕೋ ಪಡೆದಿದೆ. ಓಕೆ, ಹಾಗಾದರೆ ಅಪಾರ್ಟ್ ಫ್ರಮ್ ದಿಸ್, ಓಕೆ, ಇತ್ತೀಚೆಗೆ ಅರುಣಾಚಲ ಪ್ರದೇಶ್, ಓಕೆ, ಅರುಣಾಚಲ ಪ್ರದೇಶ್, ಓಕೆ, ಇತ್ತೀಚೆಗೆ ದ ಫಸ್ಟ್ ಸ್ಟೇಟ್ ಟು ಆಬ್ಟೇನ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್. ಆರ್ಗ್ಯಾನಿಕ್ ಸರ್ಟಿಫಿಕೇಷನ್, ಓಕೆ, ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಫಾರ್ ಕಿವೀಸ್. ಓಕೆ, ಕಿವೀಸನ್ನು ಅಂಡರ್ ದ ಸ್ಕೀಮ್ ಆಫ್ ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಫಾರ್ ದ ನಾರ್ತ್ ಈಸ್ಟ್ ರೀಜನ್. ಓಕೆ ದ್ಯಾಟ್ ಯು ಶುಡ್ ನೋ. ಓಕೆ, ಹಾಗಾದರೆ ಇತ್ತೀಚೆಗೆ ಫಸ್ಟ್ ಸ್ಟೇಟ್ ಟು ಗೆಟ್ ಆಪ್ಟೇನ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಫಾರ್ ದ ಕಿವೀಸ್ ಅಂಡರ್ ದ ಸ್ಕೀಮ್ ಆಫ್ ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ಗೆ ಅವಾರ್ಡ್ ಸಿಕ್ಕಿದ್ದು ಅರುಣಾಚಲ ಪ್ರದೇಶ ರಾಜ್ಯಕ್ಕೆ. ಓಕೆ, ಹಾಗಾದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಡಿಪೆಂಡೆಂಟ್ ಇರುವಂಥ ಭಾರತದ ಸ್ಟೇಟ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಸಿಕ್ಕಿಂ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಸಿಕ್ಕಿಂ. ಓಕೆ, ಕಂಪ್ಲೀಟ್ಲಿ ಇತ್ತೀಚೆಗೆ ನ್ಯೂಸಲ್ಲಿರುವಂಥ ಶ್ರೀಲಂಕಾ ರಾಷ್ಟ್ರ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಮೊದಲ ಕಂಟ್ರಿ ಆಗಿದೆ. ಓಕೆ, ದೆನ್ ಅಪಾರ್ಟ್ ಫ್ರಮ್ ದಿಸ್ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಓಕೆ ರೀಸೆಂಟ್ಲಿ ಒಂದು ರಿಪೋರ್ಟನ್ನು ಲಾಂಚ್ ಮಾಡಿದೆ. ದಟ್ ಈಸ್ ನಥಿಂಗ್ ಬಟ್ ವೇಜ್ ರೇಟ್ ಇಂಡೆಕ್ಸ್ ಅನ್ನೋ ಟೈಟಲ್ಲಿ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ ವಿತ್ ದ ಬೇಸ್ ಇಯರ್ ಆಫ್ 2016. ಓಕೆ, 2016 ಬೇಸ್ ಇಯರ್ ಆಗಿ ರೆಫರ್ ಮಾಡ್ಕೊಂಡೆ. ಬಟ್ ವಿಚ್ ಇಸ್ 2016 ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಪ್ರೀವಿಯಸ್ಲಿ 1963 ಆ್ಯಂಡ್ 65 ಅನ್ನು ಬೇಸ್ ಇಯರ್ ಆಗಿ ಯೂಸ್ ಮಾಡ್ತಾ ಇದ್ರು. ಓಕೆ, ಅದನ್ನು ರಿಪ್ಲೇಸ್ ಮಾಡಿ ವೇಜ್ ರೇಟ್ ಇಂಡೆಕ್ಸನ್ನು ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರೀಸೆಂಟಾಗಿ ರಿಲೀಸ್ ಮಾಡಿದೆ. ಓಕೆ, ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ವೆನ್ ಇಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ದ ಅಬಾಲಿಷನ್ ಆಫ್ ಸ್ಲೇವರಿ ಅಬ್ಸರ್ವ್ಡ್ ಎವ್ರಿ ಇಯರ್ ಬೈ ಯುನೈಟೆಡ್ ನೇಷನ್ಸ್? ಓಕೆ, ವಿಶ್ವಸಂಸ್ಥೆಯು ಪ್ರತಿ ವರ್ಷ ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತದೆ? ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಸೆಕೆಂಡ್ ಡಿಸೆಂಬರ್ ಇನ್ ದ ಥೀಮ್ ಆಫ್ ಏನು ಅಂತಂದರೆ ಎಂಡಿಂಗ್ ಸ್ಲೇವರಿ ಲೆಗಸಿ ಆಫ್ ರೇಸಿಸಮ್ ಅ ಗ್ಲೋಬಲ್ ಓಕೆ ರೇಸಿಸಮ್ ಓಕೆ ಗ್ಲೋಬಲ್ ಅ ಗ್ಲೋಬಲ್ ಓಕೆ ಇಂಪರೇಟಿವ್ ಫಾರ್ ಜಸ್ಟಿಸ್ ಅನ್ನೋ ಥೀಮಲ್ಲಿ ಇನ್ನು ಸೆಲೆಬ್ರೇಟ್ ಮಾಡಲಾಗಿದೆ. ಓಕೆ, ಒನ್ ಮೋರ್ ಟೈಮ್ ಐ ವಿಲ್ ಟೆಲ್ ಯು. ಓಕೆ, ಎಂಡಿಂಗ್ ಸ್ಲೇವರಿ ಲೆಗಸಿ ರೇಸಿಸಮ್ ಓಕೆ ದಟ್ ಬಿಲಂಗ್ ಟು ಒನ್ ಕಾಲನ್ ಓಕೆ ಸೆಮಿಕುಲನ್ ದಟ್ ಗ್ಲೋಬಲ್ ಇಂಪೆರೇಟಿವ್ ಫಾರ್ ಜಸ್ಟಿಸ್ ಅನ್ನೋ ಥೀಮಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಲಾಗಿದೆ. ಓಕೆ, ದಟ್ ಯು ಶುಡ್ ನೋ. ಓಕೆ, ಹಾಗಾದರೆ ಇದು ಸ್ಟಾರ್ಟ್ ಆಗಿದೆ ಯಾವಾಗ? 1949
49 स्टार्ट आगे 1949 49 युएन जनरल असेंबली ऐन वो बिल टू ऐन अबॉलिश स्लेवरी अ कंप्लीट आगे डेमोलिश उद्देश्य अबॉलिशन स्कीम लॉन्च ओके अपार्ट फ्रॉम दिस ओके इतचे इंडियन लेबर ऑर्गेनाइजेशन ओके सॉरी इंटरनेशनल लेबर ऑर्गेनाइजेशन ग्रेटर दैन 40 मिलियन पीपल अलॉन्ग द थ्रू आउट द ग्लोब दे आर वर्किंग एज इन वन आर अदर वे इन द फॉर्म ऑफ स्लेवरी ओके ओके स्लेवर आगे केस इन वन आर अदर फॉर्म इतचे इंटरनेशनल लेबर ऑर्गेनाइजेशन ओके रिपोर्ट रिलीज मे ओके इट मे बी अ फोर्स्ड लेबर ओके फोर्स्ड लेबर आगे केस अथवा डेट बॉंडेज आगे ओके साल पड़को और कड़े ऋणान बंद ऋणिया दुड़ती जीत इतने डेट बॉंडेज आगे केस ओके फोर्स टू म्यारेज ओके फोर्स टू म्यारेज इज आलो 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 ए फोर्स आलो ए ओके जस्ट लाइक अ स्लेवरी ओके दैट यू शुड नो ओके इतचे ओके ह्यूमन ट्रॉफिकिंग टाइप ऑफ स्लेवरी ओके इतचे ग्रुप सी प्रश्न पत्र प्रश्न आगे ओके प्रीवियसली आई थिंक 2018 क्वेश्चन पेपर ह्यूमन ट्रॉफिकिंग टॉप कंट्रीज लिस्ट कोके विच कंट्री टॉप यहा कंट्री मोदी स्थानीय ह्यूमन ट्रॉफिकिंग जस्ट डू कमेंट ओके जस्ट डू कमेंट ओके दैट इज आलो इंपॉर्टेंट ओके रिलीज़ बाय ओके ह्यूमन ट्रॉफिकिंग रिपोर्ट यार रिलीज़ मारे जस्ट डू कमेंट दैट इज आलो इंपॉर्टेंट ओके अपार्ट फ्रॉम दिस ओके इतचे इंटरनेशनल ओके निम्स इंटरनेशनल डे फॉर पर्सन डिसेबिलिटी इतचे सेलेब्रेट मिलो विच इज आन द डेट ऑफ थर्ड डिसंबर ओके थीम ऐन थीम बहुत इंपॉर्टेंट आगते लीडरशिप एंड पार्टिसिपेशन ऑफ पर्सन विथ डिसेबिलिटीज ओके टुवर्ड्स ओके एंड इनक्लूसिव एसेसेबल एंड सस्टेनेबल ओके पोस्ट कोविड 19 वर्ल्ड ओके देन वन मोर टाइम आई विल टेल यू लीडरशिप ऑफ ओके देन वन निमिष लीडरशिप पार्टिसिपेशन ऑफ पर्सन विथ डिसेबिलिटीज towards in inclusive accessible and sustainable post covid 19 world ओके ಅದು ಯಾವುದು ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅನ್ನೋ ಥೀಮ್ ಆಗಿದೆ ಓಕೆ ದೆನ್ ಸಮ್ ಫ್ಯೂ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್ ಓಕೆ ದೆನ್ ಹಿಯರ್ ಓಕೆ ಇತ್ತೀಚೆಗೆ ಇವತ್ತೆ ಐ ಥಿಂಕ್ ಯಾ ಇವ್ ಟುಡೇ ಓನ್ಲಿ ಓಕೆ ಸಮಿಟ್ ಫಾರ್ ದ ಡೆಮೋಕ್ರಸಿಯಲ್ಲಿ ನರೇಂದ್ರ ಮೋದಿ ಅವರು ವರ್ಚುವಲಿ ಪಾಲ್ಗೊಂಡಿದ್ರು ಓಕೆ ದೆನ್ ವಿಚ್ ಇಸ್ ಹೋಸ್ಟೆಡ್ ಬೈ US ಪ್ರೆಸಿಡೆಂಟ್ ಜೋ ಬಿಡೆನ್ ಓಕೆ ಓಕೆ ಸಮಿಟ್ ಫಾರ್ ಡೆಮೋಕ್ರಸಿ ಓಕೆ ವರ್ಚುವಲಿ ಹೋಸ್ಟ್ ಮಾಡಲಾಗಿತ್ತು ಓಕೆ ಹಾಗಾದರೆ ಇತ್ತೀಚೆಗೆ ಇಂಡಿಯಾ ಓನ್ 41 medals ಇನ್ ಏಷ್ಯನ್ ಯೂತ್ ಪ್ಯಾರಾಗೇಮ್ಸ್ ಓಕೆ ಪ್ಯಾರಾಗೇಮ್ಸಲ್ಲಿ 12 gold 15 silver 14 bronze ಇತ್ತೀಚೆಗೆ ನಡೆದಂಥ ಏಷ್ಯನ್ ಯೂತ್ ಪ್ಯಾರಾಗೇಮ್ಸಲ್ಲಿ 2021 ಓಕೆ ವಿಚ್ ಇಸ್ ಅ ಫೋರ್ತ್ ಎಡಿಷನ್ ಓಕೆ ಓನ್ ಬೈ ಇಂಡಿಯನ್ ದೇ ಹಾನ್ 41 medals ಓಕೆ ಯೂತ್ ಪ್ಯಾರಾಗೇಮ್ಸ್ ಓಕೆ ವಿಚ್ ಇಸ್ ಅ ಇನ್ ಏಷ್ಯಾಸ್ ಬಿಗ್ಗೆಸ್ಟ್ ಇವೆಂಟ್ ಓಕೆ ಏಷ್ಯಾಸ್ ಬಿಗ್ಗೆಸ್ಟ್ ಇವೆಂಟ್ ವಿಚ್ ಇಸ್ ಕಂಡಕ್ಟೆಡ್ ಎಟ್ ದ ರಿಪಾ ಸಿಟಿ ಇನ್ ಬೆಹ್ರೇನ್ನಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿತ್ತು ಓಕೆ ದ್ಯಾಟ್ ಈಸ್ ಏಷ್ಯನ್ ಯೂತ್ ಪ್ಯಾರಾಗೇಮ್ಸ್ 2021 ಓಕೆ ಹಾಗಾದರೆ ಇವತ್ತು ಇಂಟರ್ನ್ಯಾಷನಲ್ ಮೌಂಟೇನ್ ಡೇನ ಅಂದರೆ 11th December ಸೆಲೆಬ್ರೇಟ್ ಮಾಡ್ತೀವಿ ಇನ್ ದ ವಿತ್ ದ ಥೀಮ್ ಆಫ್ ಸಸ್ಟೈನೇಬಲ್ ಮೌಂಟೇನ್ ಟೂರಿಸಮ್ ಓಕೆ ಹಾಗಾದರೆ ಹೈದರಾಪುರ ಏನು ಉತ್ತರ ಪ್ರದೇಶದಲ್ಲಿರುವಂಥ ಹೈದರಾಪುರ ರಿಕಗ್ನೈಸ್ಡ್ ರಾಮ್ಸರ್ ಸೈಟ್ ಓಕೆ ರಾಮ್ಸರ್ ಸೈಟ್ ಹಾಗಾದರೆ ಇಲ್ಲಿವರೆಗೆ 46 ರಾಮ್ಸರ್ ಸೈಟ್ ಕಂಡು ಬರ್ತಿದ್ದು ಇವಾಗ ಭಾರತ ದೇಶದಲ್ಲಿ 47 ರಾಮ್ಸರ್ ಸೈಟ್ ಓಕೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಅತಿ ಹೆಚ್ಚು ರಾಮ್ಸರ್ ಸೈಟ್ಸನ್ನು ಹೊಂದಿರುವ ರಾಜ್ಯ ಯಾವುದು ಓಕೆ ಭಾರತ ದೇಶದ ಅತಿ ಹೆಚ್ಚು ರಾಮ್ಸರ್ ಸೈಟ್ ಹೊಂದಿರುವಂಥ ರಾಜ್ಯ ಯಾವುದು ಓಕೆ ದೆನ್ ಒನ್ ಮೋರ್ ಕ್ವಶನ್ ಹಿಯರ್ ಓನ್ಲಿ ಜಸ್ಟ್ ಡು ಕಮೆಂಟ್ ಓಕೆ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ಗಳು ಕಂಡುಬರ್ತವೆ ಓಕೆ ದೆನ್ ಒನ್ ಮೋರ್ ಕ್ವಶನ್ ಹಿಯರ್ ಇಸ್ ಮೊದಲ ರಾಮ್ಸರ್ ಸೈಟ್ ಭಾರತ ದೇಶದ ಮೊದಲ ರಾಮ್ಸರ್ ಸೈಟ್ ಯಾವುದು ಓಕೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಓಕೆ ಜಸ್ಟ್ ಡೂ ಕಮೆಂಟ್ಸ್ ಫಾರ್ ಆಲ್ 3 questions ಓಕೆ ದೆನ್ ಹಾಗಾದರೆ ಕೆದರಿನ್ ರಸೆಲ್ ಅವರು ಹೆಡ್ ಆಫ್ ದ ಯುನಿಸೆಫ್ ಆಗಿ ಇತ್ತೀಚೆಗೆ ಆಂಟೋನಿಯೋ ಗುಟ್ರೆಸ್ ಅವರು ಆಯ್ಕೆ ಮಾಡಿದ್ದಾರೆ ಓಕೆ ಹೆಡ್ ಆಫ್ ದ ಯುನಿಸೆಫ್ ಓಕೆ ಯುನಿಸೆಫ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯುನಿಸೆಫ್ ಜಸ್ಟ್ ಡೂ ಕಮೆಂಟ್ ಓಕೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಇನ್ ಫುಲ್ ಫಾರ್ಮ್ ಆಫ್ ಯುನಿಸೆಫ್ ಅಂದ್ಕೊಂಡ್ರೆ ಓಕೆ ಹೆಡ್ ಕ್ವಾರ್ಟರ್ ಆಫ್ ಯುನಿಸೆಫ್ ಓಕೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಓಕೆ ಇತ್ತೀಚೆಗೆ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ರಿಪೋರ್ಟ್ ರಿಲೀಸ್ಡ್ ಬೈ IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಸೆಂಟರ್ ಓಕೆ ರಿಲೀಸ್ಡ್ ಬೈ IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಸೆಂಟರ್ ಓಕೆ ವಿಚ್ ಇಸ್ ಟಾಪ್ ಕಂಟ್ರಿ ಯಾವುದು ಅಂದರೆ ಸ್ವಿಟ್ಜರ್ಲ್ಯಾಂಡ್ ಓಕೆ ಸ್ವಿಟ್ಜರ್ ಬರೆದಿದ್ದೀನಿ ಸ್ವಿಟ್ಜರ್ಲ್ಯಾಂಡ್ ಟಾಪ್ಸ್ ದ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ಲಿಸ್ಟ್ ಓಕೆ ದೆನ್ ಬಾಲಕೃಷ್ಣ ದೋಷಿ ಅವರು ಹೂ ಇಸ್ ಹಾನರ್ಡ್ ವಿತ್ ರಾಯಲ್ ಗೋಲ್ಡ್ ಮೆಡಲ್ ಇತ್ತೀಚೆಗೆ ಅವರಿಗೆ ಅವಾರ್ಡ್ ಸಿಕ್ಕಿದೆ ವಿಚ್ ದಟ್ ಈಸ್ ಅ ವರ್ಲ್ಡ್ ಹೈಯೆಸ್ಟ್ ಹಾನರ್ ಫಾರ್ ಆರ್ಕಿಟೆಕ್ಚರ್
ಹೈಯೆಸ್ಟ್ ಆನರ್ ಫಾರ್ ಆರ್ಕಿಟೆಕ್ಚರ್ ಗಿವನ್ ಬೈ ಆರ್ ಐ ಬಿ ಎ. ಆರ್ ಐ ಬಿ ಎ ಇಸ್ ನಥಿಂಗ್ ಬಟ್ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ಸ್. ಓಕೆ ದಟ್ ಯು ಶುಡ್ ನೋ. ಓಕೆ ಬಾಲಕೃಷ್ಣ ದೋಷಿ ಅವರು ಇತ್ತೀಚೆಗೆ ರಾಯಲ್ ಗೋಲ್ಡ್ ಮೆಡಲ್ 2022 ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇವು ನಿಮಗೆ ಗೊತ್ತಿರಬೇಕು. ಬಾಲಕೃಷ್ಣ ದೋಷಿ ಅವರು ಹೈಯೆಸ್ಟ್ ಆನರ್ ಆಫ್ ಆರ್ಕಿಟೆಕ್ಚರ್ ಇತ್ತೀಚೆಗೆ ಅವರಿಗೆ ಸಿಕ್ಕಿದೆ. ಓಕೆ ಹಾಗಾದರೆ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟನ್ನು ಇತ್ತೀಚೆಗೆ ರಿಲೀಸ್ ಮಾಡಲಾಗಿದೆ. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಭಾರತ ದೇಶ ಕೂಡ ಬಾಟಮಲ್ಲಿ ಇದೆ. ಓಕೆ ರ್ಯಾಂಕನ್ನು ಕೊಟ್ಟಿಲ್ಲ ಬಟ್ ಬಾಟಮಲ್ಲಿ ಭಾರತ ದೇಶ ಕಂಡುಬರ್ತದೆ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟಲ್ಲಿ. ಓಕೆ ರಿಲೀಸ್ಡ್ ಬೈ ಪ್ಯಾರಿಸ್ ಬೇಸ್ಡ್ ಇನ್ಇಕ್ವಾಲಿಟಿ ಲ್ಯಾಬ್, ರಿಲೀಸ್ಡ್ ಬೈ ಪ್ಯಾರಿಸ್ ಬೇಸ್ಡ್ ಪ್ಯಾರಿಸಲ್ಲಿ ಬರುತ್ತೆ ಫ್ರಾನ್ಸಲ್ಲಿ. ಓಕೆ ದೆನ್ ಪ್ಯಾರಿಸ್ ಬೇಸ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಈ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಓಕೆ ಹಾಗಾದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಓಕೆ ಗೆಟ್ಸ್ ಆ್ಯಂಡ್ ಶೆಡ್ಯೂಲ್ಡ್ ಬ್ಯಾಂಕ್ ಸ್ಟೇಟಸ್. ವಾಟ್ ಈಸ್ ಮೀನ್ ಬೈ ಶೆಡ್ಯೂಲ್ ಬ್ಯಾಂಕ್ ಸ್ಟೇಟಸ್ ದಟ್ ಯು ಹ್ಯಾವ್ ಟು ನೋ. ಓಕೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಟೈಮ್ ಇಲ್ಲ ಅನ್ಕೋತೀನಿ. ಓಕೆ ಶೆಡ್ಯೂಲ್ ಬ್ಯಾಂಕ್ ಅಂತ ಮೀನಿಂಗ್ ಏನು ಇತ್ತೀಚೆಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ. ಓಕೆ ಅದೊಂದು ಡಿಜಿಟಲ್ ಬ್ಯಾಂಕ್ ಆಗಿದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್. ಆ ಡಿಜಿಟಲ್ ಬ್ಯಾಂಕ್ಗೆ ಶೆಡ್ಯೂಲ್ ಬ್ಯಾಂಕ್ ಸ್ಟೇಟಸ್ನ ಇತ್ತೀಚೆಗೆ ಆರ್ ಬಿ ಐ ಪ್ರೊವೈಡ್ ಮಾಡಿದೆ. ಓಕೆ ಇದು ಇವತ್ತಿನ ಕರೆಂಟ್ ಅಫೇರ್ಸ್. ಓಕೆ ಬಹಳ ಇಂಪಾರ್ಟೆಂಟ್ ಇರೋದನ್ನು ಸಾಕಷ್ಟು ವೆಬ್ಸೈಟನ್ನು ನಾನು ರೆಫರ್ ಮಾಡಿ ಇಲ್ಲಿ ಇವು ಲಾಸ್ಟ್ ಪೇಜಲ್ಲಿ ಲಾಸ್ಟ್ ಸ್ಲೈಡಲ್ಲಿ ಈ ಕರೆಂಟ್ ಅಫೇರ್ಸನ್ನು ನಾನು ತಂದಿರ್ತೀನಿ. ಓಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸೆಪ್ಟ್ ದಟ್ ದೋಸ್ 9 or 10 ಕ್ವೆಶನ್ಸ್. ಓಕೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬಹಳಷ್ಟು ವೆಬ್ಸೈಟ್ ರೆಫರ್ ಮಾಡಿ ಇವ್ರನ್ನ ಇವು ಕರೆಂಟ್ ಅಫೇರ್ಸ್ನ ಮೆನ್ಷನ್ ಮಾಡಿರ್ತೀನಿ. ಓಕೆ ಜಸ್ಟ್ ಗೋ ತ್ರೂ ಇಟ್ ಆಲ್ಸೋ, ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಓಕೆ ದೆನ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಜಸ್ಟ್ ಗೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಇಫ್ ಯು ಫೀಲ್ ಇಟ್ಸ್ ಎ ಯೂಸ್ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಓಕೆ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಓಕೆ ಎವ್ರಿಥಿಂಗ್ ಎವ್ರಿಥಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫ್ರಾಮ್ ದ ಪರ್ಸ್ಪೆಕ್ಟಿವ್ಸ್ ಆಫ್ ಕರ್ನಾಟಕ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ಆ್ಯಂಡ್ ಎಸ್ ವೆಲ್ ಎಸ್ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ. ಓಕೆ ಗ್ರೂಪ್ ಡಿ ಪೋಸ್ಟ್ ಆಲ್ಸೋ ಐ ಹ್ಯಾವ್ ಮೆನ್ಷನ್ಡ್ ಆಲ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.